ಇನ್ನು ಟಿಪ್ಪು ಬ್ಯಾನರ್ ಅನ್ನು ಹರಿದ ಪ್ರಕರಣವನ್ನು ಕೂಡ ಬಿಜೆಪಿ ಸಮರ್ಥನೆ ಮಾಡಿಕೊಳ್ಳೋ ಪ್ರಯತ್ನ ಮಾಡಿದೆ. ಟಿಪ್ಪು ಸ್ವಾತಂತ್ರ್ಯ ಹೋರಾಟಗಾರ ಆಗಿರಲಿಲ್ಲ, ಟಿಪ್ಪು ಅನೇಕ ದೇವಾಲಯಗಳನ್ನು ಧ್ವಂಸ ಮಾಡಿದ ಆತ, ಲಕ್ಷಾಂತರ ಜನರನ್ನು ಮತಾಂತರ ಮಾಡಿದವನು ಟಿಪ್ಪು, ಧರ್ಮದ್ರೋಹಿ ಟಿಪ್ಪು ಭಾವಚಿತ್ರವನ್ನು ಕಾಂಗ್ರೆಸ್ನವರು ಯಾಕೆ ಹಾಕಿದ್ದಾರೆ ಅಂತ ಪರಿಷತ್ ಸದಸ್ಯ ರವಿಕುಮಾರ್ ವ್ಯಂಗ್ಯವಾಡಿದ್ದಾರೆ. ನಮ್ಮ ದೇಶದಲ್ಲಿ ಟಿಪ್ಪು ಸುಲ್ತಾನ್ ಕರ್ನಾಟಕ ರಾಜ್ಯದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲವೇ ಅಲ್ಲ. ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಕ್ಕಂಥ ನಮ್ಮ ಮೈಸೂರಿನ ರಾಜರನ್ನ ಜೈಲಿಗೆ ಕಳಿಸಿದಂಥವ್ರು ಯಾರು ಅಂತ ಹೇಳಿದ್ರೆ ಟಿಪ್ಪು ಸುಲ್ತಾನ್. ಜೈಲಿಗೆ ಕಳಿಸಿದ್ರು ಇಬ್ಬರು ಮಕ್ಕಳನ್ನು ಟಿಪ್ಪು ಸುಲ್ತಾನ್, ಮತ್ತು ಅನೇಕ ದೇವಾಲಯಗಳನ್ನು ಧ್ವಂಸ ಮಾಡಿರ್ತಕ್ಕಂಥ, ಮತಾಂತರವನ್ನು ಮಾಡಿರ್ತಕ್ಕಂಥ, ಲಕ್ಷಾಂತರ ಜನರನ್ನು ಮತಾಂತರ ಮಾಡಿರ್ತಕ್ಕಂಥ, ಕೊಡಗಿನಲ್ಲಿ, ಚಿತ್ರದುರ್ಗದಲ್ಲಿ, ಮಂಗಳೂರಿನಲ್ಲಿ, ಮೈಸೂರಿನಲ್ಲಿ, ಕೇರಳದಲ್ಲಿ, ಎಲ್ಲ ಕಡೆಗಳಲ್ಲಿ ಮತಾಂತರ ಮಾಡಿರ್ತಕ್ಕಂಥದ್ದು, ಮಹಿಳೆಯರನ್ನು ಕಗ್ಗೊಲೆ ಮಾಡಿರ್ತಕ್ಕಂಥದ್ದು, ಮತ್ತು ಧರ್ಮ ದ್ರೋ